ಸದ್ಯಕ್ಕೆ ಪ್ರತಿನಿತ್ಯ ಎರಡು ಲಕ್ಷದ ಆಸುಪಾಸಿನಲ್ಲಿ ಕೇಸ್ಗಳು ದಾಖಲಾಗ್ತಾ ಇದೆ ದೇಶದಲ್ಲಿ ಕರೋನಾ ಅಬ್ಬರ ಬಹಳ ಮಿತಿ ಮೀರ್ತಾ ಇದೆ ಸದ್ಯಕ್ಕೆ ನಿತ್ಯ ಎರಡು ಲಕ್ಷಕ್ಕೂ ಅಧಿಕ ಕೇಸ್ಗಳು ಪ್ರತಿನಿತ್ಯ ದಾಖಲಾಗ್ತಾ ಇರುವುದು ಕೋವಿಡ್ ಮೂರನೇ ಅಲೆ ಅಂತ್ಯ ಯಾವಾಗ ಆಗಿದ್ರೆ ಕಾನ್ಪುರ ಐ ಐ ಟಿ ತಜ್ಞರ ಹೊಸ ಅಧ್ಯಯನ ಈ ಬಗ್ಗೆ ಏನು ಹೇಳ್ತಾ ಇದೆ ಯಾವಾಗ ಈ ಅಲೆ ಅಂತ್ಯ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕಾನ್ಪುರ ಐ ಐ ಟಿಯ ಪ್ರೊಫೆಸರ್ ಮಣೀಂದ್ರ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಅಧ್ಯಯನ ಮಾಡಿದ್ದಾರೆ ಸೊ ಮೂರನೇ ಅಲೆ ಅಂತ್ಯ ಯಾವಾಗ ಆಗುತ್ತಾ ಹಾಗಿದ್ರೆ ಜನವರಿಯಲ್ಲಿ ಮತ್ತಷ್ಟು ಅಬ್ಬರಿಸಲಿದೆ ಡೆಡ್ಲಿ ವೈರಸ್ ಅಂತ ಹೇಳ್ತಾರೆ ಅಂದ್ರೆ ಈ ತಿಂಗಳು ಅದಕ್ಕೆ ಹೇಳ್ತಾ ಇರೋದು ಈ ತಿಂಗಳ ಅಂತ್ಯದವರೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕೇಸ್ಗಳು ದಾಖಲಾಗ್ತಾ ಹೋಗುತ್ತೆ ಈಗಿರುವಂತಹ ನಂಬರ್ಸ್ ಏನೇನು ಅಲ್ಲ ಅನ್ಸುವಷ್ಟರ ಮಟ್ಟಿಗೆ ಜನವರಿ ಅಂತ್ಯಕ್ಕೆ ನಿತ್ಯ ಎಂಟು ಲಕ್ಷಕ್ಕೂ ಅಧಿಕ ಪಾಸಿಟಿವ್ ಪ್ರಕರಣಗಳು ದಾಖಲಾಗುತ್ತೆ ಒಟ್ಟಾರೆ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ನಡೆಸಿ ಈ ನಂಬರ್ಸ್ ಅನ್ನ ಹೇಳ್ತಾ ಇದ್ದಾರೆ ಐ ಐ ಟಿ ಕಾನ್ಪುರದ ತಜ್ಞರು ನಡೆಸಿರುವಂತಹ ಅಧ್ಯಯನದ ಪ್ರಕಾರ ಮಹಾನಗರಗಳಲ್ಲಿ ಮಿತಿ ಮೀರಿ ಹರಡಲಿದೆ ಸೋಂಕು ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರು ಇಂಥ ಮಹಾನಗರಿಗಳೇನಿರ್ತವೆ ದೇಶದಲ್ಲಿ ಇಂಥ ಸ್ಥಳಗಳಲ್ಲಿ ಬಹಳ ಮಿತಿ ಮೀರಿ ಹೋಗುತ್ತೆ ಅದರ ಅಬ್ಬರ ಬಹಳ ಹೆಚ್ಚಾಗುತ್ತೆ ಆ ಹಂತದಲ್ಲಿ ಸೋಂಕು ಹರಡೋದಕ್ಕೆ ವ್ಯಾಪಿಸುತ್ತೆ ಅಂತ ದೆಹಲಿ ಮುಂಬೈ ಮತ್ತೆ ಬೆಂಗಳೂರು ಕೋಲ್ಕತ್ತಾಗಳಲ್ಲಿ ಮತ್ತಷ್ಟು ಸೋಂಕು ಅಬ್ಬರಿಸೋ ಸಾಧ್ಯತೆಗಳಿದೆ ಅಂತ ಹೇಳ್ತಾರೆ ಸಹಜ ಅದು ಎಲ್ಲ ಅಲೆಯಲ್ಲೂ ಕೂಡ ಅಂಥ ಪರಿಸ್ಥಿತಿಯನ್ನೇ ನೋಡಿದ್ದೀವಿ ಮಹಾನಗರಗಳಲ್ಲಿ ನಿತ್ಯ ನಲವತ್ತು ಸಾವಿರಕ್ಕೂ ಅಧಿಕ ಪ್ರಕರಣ ಪತ್ತೆಯಾಗೋ ಸಾಧ್ಯತೆ ಇದೆ ಈಗಾಗಲೇ ಇದರಲ್ಲಿ ಅರ್ಧದಷ್ಟು ಅರ್ಧಕ್ಕೂ ಹೆಚ್ಚು ಕೇಸ್ಗಳು ಬೆಂಗಳೂರಲ್ಲಿ ದಾಖಲಾಗ್ತಾ ಇದೆ ಪ್ರತಿನಿತ್ಯ ಇವತ್ತು ಕೂಡ ಇಪ್ಪತ್ತೆರಡು ಸಾವಿರ ಕೇಸ್ ಅಂತ ಹೇಳ್ತಾ ಇದ್ದಾರೆ ಸಾಧ್ಯತೆಗಳು ಇನ್ನು ಫೆಬ್ರವರಿ ಮೊದಲ ವಾರದಿಂದ ನೋಡಿದ್ರೆ ಸೋಂಕಿನ ಪ್ರಮಾಣ ಇಳಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಜನವರಿಯಲ್ಲಿ ಬಹಳ ಅಬ್ಬರಿಸುತ್ತೆ ಫೆಬ್ರವರಿ ಮೊದಲ ವಾರಕ್ಕೆ ಇಳಿಕೆ ಕಂಡ್ರೆ ಮಾರ್ಚ್ ನ ತಟಸ್ಥಗೊಳ್ಳಲಿದೆ ಕಿಲ್ಲರ್ ಕರೋನಾ ಅಂತ ಈ ಅಧ್ಯಯನದ ಪ್ರಕಾರ ಅವ್ರು ತಿಳ್ಕೊಳ್ತಾ ಇರುವಂಥದ್ದು ಅಲ್ಲಿಗೆ ಬಹುತೇಕ ಮಾರ್ಚ್ ಮಧ್ಯಭಾಗದವರೆಗೂ ಕೂಡ ಅಲೆ ಇರುತ್ತೆ ಅಂತ ರಾಜ್ಯವಾರು ಹಲವು ಹಂತಗಳಲ್ಲಿ ನಿಯಂತ್ರಣಕ್ಕೆ ಬರುತ್ತೆ ಸೋಂಕು ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ಹಂತದಲ್ಲಿ ಒಂದು ರಾಜ್ಯದಲ್ಲಿ ಬಹಳ ಬೇಗ ಸ್ಫೋಟಗೊಂಡಿರುತ್ತೆ ಮತ್ತೊಂದು ರಾಜ್ಯದಲ್ಲಿ ತಡವಾಗಿ ಆರಂಭ ಆಗಿರುತ್ತೆ ಹೀಗೆ ಏಪ್ರಿಲ್ ವೇಳೆಗೆ ಮತ್ತೆ ದೇಶದಲ್ಲಿ ಸಾಮಾನ್ಯ ಜೀವನ ಅಂತ ಈ ಅಧ್ಯಯನದ ಪ್ರಕಾರ ಹೇಳ್ತಾ ಇದ್ದಾರೆ ಅಲ್ಲಿಗೆ ಇನ್ನೂ ಎರಡೂವರೆ ತಿಂಗಳು ಬಹುತೇಕ ಸಂಪೂರ್ಣವಾಗಿ ಮೂರನೇ ಅಲೆಯಿಂದ ತಪ್ಪಿಸ್ಕೊಳ್ಬೇಕು ಅದು ತಟಸ್ಥಗೊಳ್ಳಬೇಕು ಸಂಪೂರ್ಣವಾಗಿ ಅಂತ ಹೇಳಿದ್ರೆ ಬಹುತೇಕ ಏಪ್ರಿಲ್ ಆಗುತ್ತೆ ಅಲ್ಲಿವರೆಗೂ ಕೂಡ ಅದರ ಎಫೆಕ್ಟ್ ಇದ್ದೇ ಇರುತ್ತೆ ಪ್ರೊಫೆಸರ್ ಮಣೀಂದ್ರ ತಂಡದ ಅಧ್ಯಯನಕ್ಕೆ ಐ ಐ ಎಸ್ ಸಿ ಮತ್ತು ಐ ಎಸ್ ಐ ದೃಢೀಕರಣ ಕೂಡ ಕೊಟ್ಟಿದೆ ಹೌದು ಬಹುತೇಕ ಇದೇ ಸಾಧ್ಯತೆಗಳು ಹೆಚ್ಚು ಅಂತ ಇನ್ನು ಲಾಕ್ಡೌನ್ ನ ವಿಚಾರದಲ್ಲಿ ಪ್ರಧಾನಿ ಸೂಚನೆ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಕೂಡ ಲಾಕ್ಡೌನ್ನ ನಿಲುವನ್ನು ಬದಲಿಸಿದೆ ಕಂಪ್ಲೀಟ್ ಲಾಕ್ಡೌನ್ ಬದಲಿಗೆ ಹಾಫ್ ಲಾಕ್ಡೌನ್ ಮಾಡೋ ಸುಳಿವನ್ನು ನೀಡಿದೆ ಮುಂದಿನ ಸೋಮವಾರ ಮುಖ್ಯಮಂತ್ರಿಗಳು ಸಭೆ ನಡೆಸಿ ಹಲವು ಹೊಸ ಮಾರ್ಗಸೂಚಿಯನ್ನ ಪ್ರಕಟಿಸೋ ಸಂಭವ ಇದೆ ಅದರಲ್ಲೂ ಬೆಂಗಳೂರಲ್ಲಿ ಲಾಕ್ಡೌನ್ಗೆ ವ್ಯಾಪಕ ವಿರೋಧ ಇದೆ ಹಾಗಾಗಿ ಬೆಂಗಳೂರಲ್ಲಿ ಲಾಕ್ಡೌನ್ ಜಾರಿ ಮಾಡೋದು ಯಾಕೆ ಬೇಡ ಒಂದೊಮ್ಮೆ ಲಾಕ್ಡೌನ್ ಮಾಡಿದ್ರೆ ಏನಾಗುತ್ತೆ ಈ ಬಗ್ಗೆ ತಜ್ಞರು ಏನು ಹೇಳ್ತಾರೆ ಸೊ ಎಲ್ಲವನ್ನೂ ಕೂಡ ಗಮನಿಸ್ಕೊಳ್ತಾ ಹೋಗೋಣ ಲಾಕ್ಡೌನ್ ಬೇಡ ಅದು ಯಾಕೆ ಅನ್ನುವಂಥದ್ದು ತಜ್ಞರು ಏನು ಹೇಳ್ತಾರೆ ಹಾಗಿದ್ರೆ ಬೆಂಗಳೂರಲ್ಲಿ ವಾಸಿಸುವಂಥ ಎಪ್ಪತ್ತು ಪರ್ಸೆಂಟ್ ಜನ ಬೇರೆ ಭಾಗದವರು ಬೆಂಗಳೂರಿನ ನಗರ ಪ್ರದೇಶದವರಲ್ಲ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಬದುಕು ಕಟ್ಕೊಂಡಿರೋರು ಜಾಸ್ತಿ ಶೇಕಡ ಎಪ್ಪತ್ತು ಭಾಗ ಅವರೇ ಲಾಕ್ಡೌನ್ ಮಾಡ್ದಲ್ಲಿ ಗ್ರಾಮೀಣ ಭಾಗಗಳಿಗೆ ಜನ ಗುಳೆ ಹೋಗ್ತಾರೆ ಮನೆ ಖಾಲಿ ಮಾಡ್ಕೊಂಡು ಗಂಟು ಮೂಟೆ ಸಮೇತ ಹೋಗಿದ್ದಂಥದ್ದೆಲ್ಲ ನಾವು ನೋಡಿದ್ದೀವಿ ಇದಕ್ಕೆ ಮುಂಚೆ ಗುಳೆ ಹೆಚ್ಚಾಗುತ್ತೆ ಜನರ ಗುಳೆಯಿಂದ ಗ್ರಾಮೀಣ ಭಾಗದಲ್ಲಿ ಸೋಂಕು ಹೆಚ್ಚಾಗುತ್ತೆ ಸೊ ಹೋಗೋರು ಸೋಂಕನ್ನು ಕೂಡ ತಮ್ಮ ತಮ್ಮ ಹಳ್ಳಿಗಳಿಗೆ ಗ್ರಾಮಗಳಿಗೆ ಮನೆಗಳಿಗೆ ಬೆಂಗಳೂರಿಂದ ಸೋಂಕನ್ನು ತಗೊಂಡು ಹೋಗ್ತಾರೆ ಗ್ರಾಮೀಣ ಭಾಗದಲ್ಲಿ ಸೋಂಕು ವ್ಯಾಪ್ತಿಯಿಂದ ಸಾವು ನೋವು ಹೆಚ್ಚಾಗುತ್ತೆ ಮತ್ತೆ ಅಲ್ಲಿ ವೈದ್ಯಕೀಯ ವ್ಯವಸ್ಥೆಗಳು ನಗರ ಭಾಗದಷ್ಟು ದೃಢವಾಗಿರೋದಿಲ್ಲ ನಗರದಿಂದ ವಲಸೆ ಹೆಚ್ಚಾದಲ್ಲಿ ಮತ್ತೆ ಆರ್ಥಿಕವಾಗಿಯೂ ಕೂಡ ಹೊಡೆತ ಬೀಳುತ್ತೆ ಈ ನಗರಗಳೆಲ್ಲ ಖಾಲಿಯಾದರೆ ಎಲ್ಲ ಊರುಗಳ ಕಡೆ ಮುಖ ಮಾಡಿದ್ರೆ ಆಗ ಆರ್ಥಿಕವಾಗಿ ಮತ್ತಷ್ಟು ಹೊಡೆತ ಬೀಳುತ್ತೆ ಆರ್ಥಿಕ ವಲಯ ಈಗಾಗಲೇ ಕುಗ್ಗು ಹೋಗಿದೆ ಮತ್ತಷ್ಟು ಹೊಡೆತ ತಿನ್ಬೇಕಾಗುತ್ತೆ ಲಾಕ್ಡೌನ್ ಮಾಡದಿದ್ರೆ ಬೆಂಗಳೂರಿನ ಮಂದಿಗೆ ಅನುಕೂಲ ಆಗುತ್ತೆ ಸೊ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಒಂದು ಹಳ್ಳಿಗಳಿಗೂ ಸೋಂಕು ವ್ಯಾಪಿಸಬಾರ್ದು ಆರ್ಥಿಕತೆಗೆ ಮತ್ತಷ್ಟು ಪೆಟ್ಟು ಬೀಳಬಾರ್ದು ಅಂತ ಲಾಕ್ಡೌನ್ ಮಾಡದಿದ್ರೆ ಅನುಕೂಲ ಸೋಂಕು ತಗಲಿದ್ರು ಕೂಡ ಜನರಿಗೆ ತುರ್ತಾಗಿ ಚಿಕಿತ್ಸೆ ಸಿಗುತ್ತೆ ಬೆಂಗಳೂರಲ್ಲೇ ಇದ್ದು ಸೋಂಕು ತಗಲಿದ್ರೆ ಹೇಗಾದ್ರೂ ಒಂದು ವ್ಯವಸ್ಥೆ ಆಗುತ್ತೆ ಚಿಕಿತ್ಸೆಗೆ ಉತ್ತಮ ವೈದ್ಯಕೀಯ ಸೌಲಭ್ಯ ಕಾರಣ ನಗರವಾಸಿಗಳು ಸುರಕ್ಷಿತವಾಗಿರ್ತಾರೆ ಬೇರೆ ಬೇರೆ ಪಟ್ಟಣಗಳು ಹಳ್ಳಿ ಗ್ರಾಮಗಳಿಗೆ ಹೋಲಿಸ್ಕೊಂಡ್ರೆ ಬೆಂಗಳೂರಲ್ಲಿ ವ್ಯವಸ್ಥೆ ಇದೆ ವೈದ್ಯಕೀಯವಾಗಿ ವೈದ್ಯಕೀಯವಾಗಿಟ್ಟುಕೊಂಡು ಲಾಕ್ಡೌನ್ ಬೇಡ ಆಲೋಚನೆ ಇರೋದು ಇದೆ ವ್ಯತ್ಯಾಸ ಇಲ್ಲ ಯಾವುದೇ ಕಾರಣಕ್ಕೆ ಲಾಕ್ಡೌನ್ ಡೌನ್ ಇಲ್ಲ ಲಾಕ್ಡೌನ್ ಏನು ಮಾಡೋದಿಲ್ಲ ಪ್ರಧಾನಮಂತ್ರಿಯವರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ ನಾವೆಲ್ಲರೂ ಕೂಡ ಹೊಣೆ ಹರಿತು ಬದುಕಬೇಕು ಅಷ್ಟೇ ಈ ಎರಡು ಅಲೆಗಳು ಹೋಲಿಕೆ ಮಾಡಿದ್ರೆ ಐದು ಪಟ್ಟು ಆರು ಪಟ್ಟು ವೇಗವಾಗಿ ಹರಡುವಂಥ ಒಂದು ಪ್ರಭೇದ ಇದು ಅದಕ್ಕೋಸ್ಕರ ನಮ್ಮ ಎಚ್ಚರಿಕೆ ನಾವು ಮುಂದುವರಿಸಿ ಇನ್ನೂ ಪೀಕ್ ಆಗಿಲ್ಲ ಅಂತ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ತಜ್ಞರು